ಈ ರಾಜ್ಯ ಹಾಳು ಮಾಡ್ತಾ ಇದಿರಲ್ರಿ, ಈ ರಾಜ್ಯ ದಿವಾಳಿ ಮಾಡ್ತಾ ಇದಿರಲ್ರಿ. ಇಷ್ಟಾದರೂ ಕುರ್ಚಿ ಬಿಡಕ್ಕೆ ನಿಮಗೆ ಇಷ್ಟ ಇಲ್ಲ, ಆದ್ರೆ ಜನ ಈ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯವೋ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಅಷ್ಟೇ ಸತ್ಯ ಅಂತಕ್ಕಂಥದ್ದನ್ನ ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ಏಳಕ್ಕೆ ಏಳು ಸ್ಥಾನಗಳನ್ನ ಗೆಲ್ತೀವಿ ನಾವು ಅಂತ. ಸಂಗಮೇಶ್ ಒಬ್ರು ಗೆದ್ದಿದ್ರು ಕಳೆದ ಚುನಾವಣೆಯಲ್ಲಿ, ನಿನ್ ಜೊತೆಗೆ ಇನ್ನೂ ಆರು ಜನ ಗೆಲ್ತಾರೆ. ಸೀನಿಯರ್ ಅಲ್ವಾ, ಕೂತ್ಕೊಳ್ಳಿ. ಆದ್ರಿಂದ ನಾನು ಹೇಳ್ತೀನಿ, ಸಂಗಮೇಶ ಎದುರ್ಕಬೇಡ. ಇಡೀ ಕಾಂಗ್ರೆಸ್ನ ಲಕ್ಷಾಂತರ ಕಾರ್ಯಕರ್ತರು ನಿನ್ನ ಹಿಂದೆ ಇದೆ, ಕಾರ್ಯಕರ್ತರ ಹಿಂದೆ ಇದೆ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ರಕ್ಷಣೆಗೆ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ವಾ, ನಿನ್ನ ಹಿಂದ್ಗಡೆ ಇದ್ದೀವಿ. ನಾನು ಹೇಳಿದೆ ಸಂಗಮೇಶ್ಗೆ, ಈ ಸರ್ಕಾರದಲ್ಲಿ ನ್ಯಾಯ ಸಿಕ್ಕಲ್ಲ, ಇವರು ದುಷ್ಟರು ಇವರು. ಕೋರ್ಟ್ಗೋ, ಜಾಮೀನ್ ತಗೋ, ನಾನು ಬರ್ತೀನಿ ಶಿವಮೊಗ್ಗಕ್ಕೆ. ಪೊಲೀಸ್ನವರು ಶಿವಮೊಗ್ಗ ಚಲೋ ಮಾಡೋಣ, ಅಧಿಕಾರಿಗಳ ಆ ಕಚೇರಿಗಳಿಗೆ ಮುತ್ತಿಗೆ ಹಾಕೋಣ ಅಂತ ಹೇಳಿದ್ದೆ ನಾನು. ಬಿಟ್ಬಿಡಿ ಇನ್ಮೇಲೆ, ಪೊಲೀಸ್ನವರು ಇನ್ಮೇಲೆ ಎಚ್ಚರಿಕೆಯಿಂದ ಇರಿ. ನಾವು ಇಡೀ ರಾಜ್ಯದಲ್ಲಿ ಶಿವಮೊಗ್ಗದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಮುತ್ತಿಗೆ ಹಾಕ್ತೀವಿ. ಭದ್ರಾವತಿನಲ್ಲಿ ಮುತ್ತಿಗೆ ಹಾಕ್ತೀವಿ, ಶಿವಮೊಗ್ಗದಲ್ಲಿ ಮುತ್ತಿಗೆ ಹಾಕ್ತೀವಿ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮುತ್ತಿಗೆ ಹಾಕ್ತೀವಿ, ಶಿಕಾರಿಪುರದಲ್ಲಿ ಮುತ್ತಿಗೆ ಹಾಕ್ತೀವಿ. ಈ ಶಿಕಾರಿಪುರದ ನಿಮ್ಮ ಯಡಿಯೂರಪ್ಪ ಇದಾರಲ್ಲ, ಇವ್ರಿಗೆ ಏನ್ ಗೊತ್ತೆ, ಈಗ ಈಶಾನ್ ಆಂಟಿಸಿಬಿಟ್ರಿ ಬೇಲ್ ಮೇಲೆ ಇರೋದು ಗೊತ್ತ ಪ್ರಸನ್ನ ನಿಂಗೆ. ಇವರು ಒಂದು ಲ್ಯಾಂಡ್ ಕೇಸ್ನಲ್ಲಿ ಇವನು ನಿರಾಣಿ ಇಬ್ರು FIR ಕ್ವಾಶ್ ಮಾಡಲಿಕ್ಕೆ ಹೈಕೋರ್ಟ್ಗೆ ಹಾಕ್ತಾರೆ, ಬೆಂಗಳೂರು ಹೈಕೋರ್ಟ್ಗೆ. ಇವರು ಹಾಕಿದಂತ ಅರ್ಜಿ ವಜಾ ಆಗ್ಬಿಡ್ತದೆ ಹೈಕೋರ್ಟ್ನಲ್ಲಿ, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ನಿರಾಣಿ ಮತ್ತು ಯಡಿಯೂರಪ್ಪ. ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾರೆ, ನಿಮಗೆ ನಿಮ್ಮ ಅರ್ಜಿಯನ್ನ ಪುರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವ್ರು ಲಾಯರ್ ಹೇಳ್ತಾರೆ, ಯಡಿಯೂರಪ್ಪನವ್ರು ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಸ್ವಾಮಿ ಅಂತ ಜಡ್ಜ್ಗೆ. ಯಾರು ಮಾಡ್ತಾರೆ, ಮುಖ್ಯಮಂತ್ರಿಗಳು ಅವರು, ಯಾರು ಪೊಲೀಸ್ನವರು ಧೈರ್ಯ ಇಲ್ಲಿದೆ ಅವ್ರು ಅರೆಸ್ಟ್ ಮಾಡಕ್ಕೆ? ಇಲ್ಲ ಇಲ್ಲ, ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಸೀನಿಯರ್ ಅಡ್ವೊಕೇಟ್, ದಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ರೋಟ್ಗಿ ಮುಕುಲ್ ರೋಟ್ಗಿ ಮನವಿ ಮಾಡ್ತಾರೆ ಸುಪ್ರೀಂ ಕೋರ್ಟ್. ಆಗ ಅರೆಸ್ಟ್ ಮಾಡೋದಕ್ಕೆ ಸ್ಟೇ ಕೊಟ್ಬಿಡ್ತಾರೆ. ಗೊತ್ತಾ ನಿಮ್ಗೆ ಇದು ಹೇಳ್ಬೇಕು ನೀವು ಸುಪ್ರೀಂ ಕೋರ್ಟ್ನಲ್ಲಿ.